ಹಲೋ ಫ್ರೆಂಡ್ಸ್, ಸಿನಿಮಾ ಅನ್ನೋದು ಒಂದು ಮಾಯಾಲೋಕ. ನಮಗೆ ಇಲ್ಲಿ ಬಹುಮುಖ ಪ್ರತಿಭೆಗಳ ಪರಿಚಯ ಆಗ್ತಾನೆ ಇರುತ್ತೆ. ಟ್ಯಾಲೆಂಟ್ ಇರೋರು ಮೆಚ್ಚಿಸ್ತಾ ಬರ್ತಾನೆ ಇರ್ತಾರೆ. ಹಾಗೆ ಸಂಗೀತ ಅನ್ನೋ ಲೋಕಕ್ಕೆ ಒಂದು ಹೊಸ ಅಚ್ಚರಿ ಮೂಡಿಸಿರೋದು ಅಂಡ್ ಇವರ ವಿಭಿನ್ನವಾದ ಸಾಂಗ್ ಕಂಪೋಸಿಷನ್ಸ್ ಇಂದ ಸ್ಯಾಂಡಲ್ವುಡ್ ಗಮನವನ್ನು ಸೆಳೆದಾ ಬರ್ತಿರೋರು ನಮ್ಮ ಗುರುಕಿರಣ್. ಗುರುಕಿರಣ್ ಅವರ ಒರಿಜಿನಲ್ ಹೆಸರು ಗುರುಕಿರಣ್ ಶೆಟ್ಟಿ. ಹುಟ್ಟಿದ್ದು ಮಂಗಳೂರು, ಅಕ್ಟೋಬರ್ 28. ಅವರ ಸ್ಕೂಲ್ ಲೈಫ್ ಇಂದನೂ ಮ್ಯೂಸಿಕ್ ಅಂಡ್ ಸಿಂಗಿಂಗ್ ಅಂದ್ರೆ ಇಂಟ್ರೆಸ್ಟ್ ಇತ್ತು. ಬಾಲ್ಯದಲ್ಲಿಯೇ ಗುರುಕಿರಣ್ ತಮ್ಮ ಸ್ಕೂಲ್ ಇವೆಂಟ್ಸ್ ಅಲ್ಲಿ ಹಾಡುವ ಮೂಲಕ ಎಲ್ಲರ ಗಮನವನ್ನು ಸೆಳಿತಾ ಇದ್ರು. ಉತ್ತಮ ಗಾಯಕನಾಗುವ ಎಲ್ಲ ಲಕ್ಷಣಗಳನ್ನು ಹೊಂದಿದ್ದ ಗುರುಕಿರಣ್ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಮುಗಿಸಿದ ನಂತರ ಸಂಗೀತ ಹಾಗೂ ಗಾಯನದ ಮೇಲೆ ಹೆಚ್ಚು ಆಸಕ್ತಿ ತೋರಿಸಿದ್ರು. ಆರ್ಕೆಸ್ಟ್ರಾದಲ್ಲಿ ಕೀಬೋರ್ಡ್ ಪ್ಲೇಯರ್ ಅಂಡ್ ಹಾಡುಗಳು ಹಾಡ್ತಾ ಬಂದರು. ಗುರುಕಿರಣ್ ಅವರಿಗೆ ಮ್ಯೂಸಿಕಲ್ಲಿ ಸಾಧನೆ ಮಾಡೋದಕ್ಕಿಂತ ಮೊದಲು ಸಿಂಗರ್ ಆಗಬೇಕು ಅಂತ ಇದ್ರು. ಮೂಲತಃ ತುಳುವರು ಆಗಿರೋದ್ರಿಂದ ಫಸ್ಟ್ ಫಿಲಂ ಬಡ್ಕೋಂಜಿ ಕಬಿತೆ ಅನ್ನೋ ತುಳು ಫಿಲಂನಲ್ಲಿ ನಾಯಕ ನಟನಾಗಿ ಚಾನ್ಸ್ ಸಿಕ್ತು. ಅಂಡ್ ಸುನಿಲ್ ಕುಮಾರ್ ದೇಸಾಯಿ ಪರಿಚಯದಿಂದ ನಿಷ್ಕರ್ಷ ಅಲ್ಲಿ ಕೂಡ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ರು. ಹೀಗೆ 1991 to 1994 ವರೆಗೂ ಆಕ್ಟಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರು. ಅದಾದ ನಂತರ ವಿ ಮನೋಹರ್ ಜೊತೆ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಸೇರ್ಕೊಂಡ್ರು. ಇಲ್ಲಿಂದ ಶುರುವಾಯಿತು ನೋಡಿ ಇವರ ಮ್ಯೂಸಿಕ್ ಜರ್ನಿ. 1998 ಎ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಉಪೇಂದ್ರ ಅವರು ಪರಿಚಯಿಸಿದ್ರು. ನಮ್ಮ ಉಪ್ಪಿಯವರ ಡೈರೆಕ್ಷನ್ ಗೊತ್ತಲ್ಲ, ತುಂಬಾ ಡಿಫ್ರೆಂಟ್ ಆಗಿ ಇರಬೇಕು ಅಂತ ಯಾವಾಗ್ಲೂ ಬಯಸೋ ಉಪೇಂದ್ರಗೆ ಗುರುಕಿರಣ್ ಹಗಲು ರಾತ್ರಿ ಕೆಲಸ ಮಾಡಿ ಇವರ ಸಾಂಗ್ ಕಂಪೋಸಿಷನ್ಸ್ ನ ಇಷ್ಟಪಡೋ ತರ ಮಾಡ್ಕೊಂಡ್ರು. ಅಂಡ್ ಎ ಸಿನಿಮಾದ ಹಾಡುಗಳು ಸ್ಯಾಂಡಲ್ವುಡ್ ಅಲ್ಲಿ ಎಷ್ಟು ಅಬ್ಬರ ಮಾಡ್ತು ಅಂತ ನಮ್ಗೆಲ್ಲ ಗೊತ್ತೇ ಇದೆ. ಸುಮ್ ಸುಮ್ನೆ ನಗ್ತಾಳೆ, ಮಾರಿಕಣ್ಣು ಹೋರಿ ಮ್ಯಾಗೆ, ಹೇಳ್ಕೊಳಕ್ಕೊಂದೂರು, ಎಲ್ಲಾ ಸಾಂಗ್ಸ್ ಗಳು ಹಿಟ್ ಆಯ್ತು. ಮತ್ತೆ 1999 ಅಲ್ಲಿ ಉಪೇಂದ್ರ ಸಿನಿಮಾಗೂ ಕೂಡ ಕೆಲಸ ಮಾಡಿ ಸಕ್ಸಸ್ ಆದ್ರು. ಪ್ಲೇ ಬ್ಯಾಕ್ ಸಿಂಗರ್ ಆಗಿ ಕೂಡ ವಾಲಿ, ಹುಚ್ಚ, ನಾನು ನನ್ನ ಹೆಂಡತಿರು ಇನ್ನೂ ಕೆಲವು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ರು. 2001 ಚಿತ್ರ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಫಿಲಂ ಫೇರ್ ಅವಾರ್ಡ್ ಕೂಡ ಪಡೆದ್ರು. 2002 ಸುದೀಪ್ ಅವರ ದಮ್ ಸಿನಿಮಾಗೆ ಬೆಸ್ಟ್ ಸಾಂಗ್ ಟ್ರ್ಯಾಕ್ ಕೊಟ್ಟು ಮತ್ತೆ ಫಿಲಂ ಫೇರ್ ಅವಾರ್ಡ್ ಪಡ್ಕೊಂಡ್ರು. ಏನೇ ಹೇಳಿ, ಈ ದಮ್ ಸಿನಿಮಾದ ರೊಮ್ಯಾಂಟಿಕ್ ಸಾಂಗ್ ಈ ಟಚ್ ಅಲ್ಲಿ ಏನು ಇದೆ, ಇದು ಪಡ್ಡೆ ಹುಡುಗರ ಹಾಟ್ ಫೇವರೇಟ್ ಪ್ಲೇಲಿಸ್ಟ್ ಆಗಿತ್ತು. ಅಪ್ಪು ಸಿನಿಮಾದಲ್ಲಿ ಅಣ್ಣವರ ಹಾಡಿಗೆ ಗುರುಕಿರಣ್ ಅವರ ಮ್ಯೂಸಿಕ್ ಕಂಪೋಸಿಷನ್ ರಿಯಲಿ ಎಷ್ಟು ಸರಿ ಕೇಳಿದ್ರು ಆ ಫೀಲೇ ಬೇರೆ. ದರ್ಶನ್ ಅವರ ರೌಡಿಸಮ್ ಸಿನಿಮಾ ಕರಿಯ, ಇಂಥ ಮಾಸ್ ಸಿನಿಮಾಗೆ ರೊಮ್ಯಾಂಟಿಕ್ ಲವ್ ಸಾಂಗ್ ಕೊಟ್ಟು ಫೀಲ್ ಮಾಡೋ ವಿಧಾನ ಇದು ಅಂತ ಗುರುಕಿರಣ್ ಅವರು ನಮಗೆ ಹೇಳ್ಕೊಟ್ರು. ಮತ್ತೆ ಶಿವರಾಜ್ಕುಮಾರ್ ಅವರ ಜೋಗಿ ಅನ್ನೋ ರೌಡಿಸಮ್ ಫಿಲಮ್ ಅಲ್ಲಿ ತಾಯಿ ಮೇಲಿರೋ ಎಮೋಷನ್ ಸಾಂಗ್ಸ್ ನ ಮತ್ತು ರಾ ಟ್ರ್ಯಾಕ್ಸ್ ಗಳನ್ನ ಸಖತ್ತಾಗಿ ಕಂಪೋಸ್ ಮಾಡಿದ್ರು. ಬೇಡುವೆನು ವರವನ್ನು ಕೊಡೆ ತಾಯಿ ಜನ್ಮವರು, ಕಡೆತನಕ ಮರೆಯಲ್ಲೋ ಜೋಗಿ, ಏನ್ ಫೀಲ್ ಇದೆ ಈ ಲಿರಿಕ್ಸ್ಗೆ, ಮಾಡಿರೋ ಸಾಂಗ್ ಕಂಪೋಸಿಷನ್ ಅಲ್ಲಿ ಏನ್ ಫೀಲ್ ಇದೆ. ಹೇಳಿದ್ರೆ ಹಾಗೆ ಅನ್ಸ್ತಾ ಇರ್ಬೋದು, ಬಟ್ ಕೇಳಿದ್ರೆ ಖಂಡಿತ ಅನ್ಸುತ್ತೆ. ಹೀಗೆ ಎಲ್ಲಾ ಸಿನಿಮಾಗಳಲ್ಲಿ ಇವರ ಮ್ಯೂಸಿಕ್ ಟ್ಯಾಲೆಂಟ್ ತೋರಿಸ್ತಾ ಬಂದ್ರು. ಅಂಡ್ ಸ್ಯಾಂಡಲ್ವುಡ್ ಅಲ್ಲಿ ಒಳ್ಳೆ ಇಂಪ್ಯಾಕ್ಟ್ ಮಾಡ್ತಾ ಬಂದವರು. ಇವ್ರ ಜೊತೆ ಮಾಡಿರೋ ಬಿಗ್ ಸೂಪರ್ ಸ್ಟಾರ್ಸ್ ಮತ್ತೆ ಮತ್ತೆ ಇವರ ಕಾಂಬಿನೇಷನ್ ಅಲ್ಲಿ ಸಿನಿಮಾಗಳು ಮಾಡಿ ಬ್ಲಾಕ್ ಬಸ್ಟರ್ ಸಾಂಗ್ಸ್ ಹಿಟ್ ಕೊಟ್ಟಿರೋ ಟ್ರ್ಯಾಕ್ ರೆಕಾರ್ಡ್ ಇವರದು. ಶಿವರಾಜ್ಕುಮಾರ್ಗೆ ಮೈಲಾರಿ, ಸತ್ಯ ಇನ್ ಲವ್, ಶಿವ, ದರ್ಶನ್ಗೆ ಮಂಡ್ಯ, ಸುದೀಪ್ ಅವರ ಮಿಸ್ಟರ್ ತೀರ್ಥ, ಹೀಗೆ ಇನ್ನೂ ಮುಂತಾದವು. ಸ್ಯಾಂಡಲ್ವುಡ್ ನ ಎಲ್ಲಾ ಹೀರೋಗಳು ನೆನಪಿರಲಿ, ಪ್ರೇಮ್, ಗಣೇಶ್, ರಮೇಶ್ ಅರವಿಂದ್, ಪ್ರಜ್ವಲ್ ದೇವರಾಜ್, ಆಲ್ಮೋಸ್ಟ್ ಎಲ್ಲಾ ಹೀರೋಗಳ ಸಿನಿಮಾಗೆ ಕೆಲಸ ಮಾಡಿದ ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ ಇವರೊಬ್ಬರೇ ಅನ್ಸುತ್ತೆ. ಪ್ರೊಡ್ಯೂಸರ್ಗಳಂತೂ ಉಪೇಂದ್ರ ಸಿನಿಮಾಗಳಿಗೆ ಗುರುಕಿರಣ್ ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ ಸಾಕು, ಕ್ಯೂ ಅಲ್ಲಿ ಮುಂದೆ ನಿಲ್ಲೋರು. ಅಂಡ್ ಹೊಸ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ರು, ಪಕ್ಕ ಆ ಸಿನಿಮಾ ಸಕ್ಸಸ್ ಆಗುತ್ತೆ ಅನ್ನೋದು ಪ್ರೂವ್ ಮಾಡ್ಕೊಂಡ್ಬಿಟ್ಟಿದ್ರು. ನಿಮ್ಗೆ ಗೊತ್ತಿರೋ ಹಾಗೆ ಆಪ್ತೆ ಮಿತ್ರದಲ್ಲಿ ಕ್ಲಾಸಿಕಲ್ ಸಾಂಗ್ ರಾರಾ ಎಷ್ಟು ಅದ್ಭುತವಾಗಿ ಕಂಪೋಸ್ ಮಾಡಿ ಮತ್ತೆ ಆಪ್ತ ರಕ್ಷಕ ಸಿನಿಮಾಗೆ ಸಕ್ಸಸ್ ಕೊಟ್ಟು ತೆಲುಗಿನ ನಾಗವಲ್ಲಿ ಅನ್ನೋ ಸಿನಿಮಾಗೂ ಇವರನ್ನೇ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಮಾಡಿಸ್ಕೊಂಡಿದ್ರು. ಅಂಡ್ ಇವರು ಸಿಂಗರ್ ಆಗಿ ಕೂಡ ತುಂಬಾ ಹಿಟ್ ಸಾಂಗ್ಸ್ ಗಳನ್ನ ಕೊಟ್ಟಿದ್ದಾರೆ. ಪ್ಲೇ ಬ್ಯಾಕ್ ಸಿಂಗರ್, ಲಿರಿಕ್ಸ್ ರೈಟರ್, ಸಿಂಗರ್, ಮ್ಯೂಸಿಕ್ ಡೈರೆಕ್ಟರ್, ಆಕ್ಟರ್ ಆಗಿ ಹೀಗೆ ಸಾಲು ಸಾಲು ಸಿನಿಮಾಗಳು ಮಾಡ್ದ ಸುಮಾರು 100 ಸ್ಯಾಂಡಲ್ವುಡ್ಗೆ ಸಕ್ಸಸ್ಫುಲ್ ಟ್ರ್ಯಾಕ್ ಗಳನ್ನ ಕೊಡ್ತಾ ಬಂದಿದ್ದಾರೆ. ಒಬ್ಬ ಮ್ಯೂಸಿಕ್ ಲೆಜೆಂಡ್ ಬಗ್ಗೆ ಎಷ್ಟು ಮಾತಾಡಿದ್ರು ಅದು ಕಮ್ಮಿನೇ. ಇಷ್ಟೆಲ್ಲ ಹೇಳಿದ್ಮೇಲೆ ನನಗೆ ಗುರುಕಿರಣ್ ಅಂದ ತಕ್ಷಣ ಒಂದಷ್ಟು ಸಿನಿಮಾಗಳು ತಲೆಗೆ ಬರ್ತಾ ಇದೆ. ಅದು ಯಾವುದು ಅಂದ್ರೆ ಏ, ಧಮ್, ಅಪ್ಪು, ಕರಿಯ, ಆಪ್ತ ಮಿತ್ರ, ರಾಮ ಶ್ಯಾಮ ವಾಮ, ಜೋಗಿ, ಪಲ್ಲಕ್ಕಿ, ಏಕದಂತ, ಉಪ್ಪಿಟ್ಟು. ಇದಿಷ್ಟು ಸಿನಿಮಾಗಳು ನನಗೆ ಗುರುಕಿರಣ್ ಅಂದ ತಕ್ಷಣ ತಲೆಗೆ ಬಂತು. ಇದೇ ತರ ನಿಮಗೂ ಒಂದಷ್ಟು ಸಿನಿಮಾಗಳು ಗುರುಕಿರಣ್ ಅಂದ ತಕ್ಷಣ ಬರ್ತಿರುತ್ತೆ. ಹಾಗಾಗಿ ಅದನ್ನ ಕಮೆಂಟ್ ಮಾಡಿ ನಮಗೆ ತಿಳಿಸಿ, ಮತ್ತೆ ನಿಮಗೆ ಯಾವ ಕಂಟೆಂಟ್ ಬೇಕು ಅಂತ ನಮಗೆ ತಿಳಿಸ್ಕೊಡಿ, ನಾವು ಅದನ್ನ ಮಾಡೋ ಪ್ರಯತ್ನ ಮಾಡ್ತೀವಿ. ಮತ್ತೆ ಸಿಗೋಣ, ಸೈನಿಂಗ್ ಆಫ್ ಮನು. ಇದೇ ತರ ಕನ್ನಡ ಸಿನಿ ಸುದ್ದಿಗಳಿಗೆ ಖಡಕ್ ಸಿನಿಮಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕಾನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಯಾಕಂದ್ರೆ ಕನ್ನಡಿಗರನ್ನ ಕನ್ನಡಿಗರೇ ಬೆಳೆಸಬೇಕು.